ರಾಜ್ಕುಮಾರ್ ಇಹಲೋಕವನ್ನ ತ್ಯಜಿಸಿ ಒಂದು ವರ್ಷ ಪೂರ್ಣಗೊಂಡರೂ ಅಭಿಮಾನಿಗಳಲ್ಲಿ ಅಪ್ಪು ಹಾಗೂ ದೊಡ್ಡಮನೆಯ ಮೇಲೆ ಇರುವಂತಹ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ. ಒಂದನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ಪುರ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಅಪ್ಪು ಭಾವಚಿತ್ರವನ್ನು ಇಟ್ಟು ಅದ್ಧೂರಿಯಾಗಿ ಅಲಂಕರಿಸಿ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಅಪ್ಪುರವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಸುಮಾರು 2000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಸ್ಎಲ್ಎನ್ ಮಂಜೂರವರು ಸಹ ಆಗಮಿಸಿ ಪುಷ್ಪ ನಮನವನ್ನು ಸಲ್ಲಿಸಿದರು. ಅಪ್ಪು ಅಭಿಮಾನಿ, ಅಪ್ಪು ಆಹಾರ ಪ್ರೇಮಿ, ಅಪ್ಪು ಅವರು ಕನ್ನಡದ ಕಲಿಯುಗದ ಕಣ್ಮಣಿ. ಮುಂದಿನ ತಿಂಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಾಗುತ್ತದೆ. ಚಲನಚಿತ್ರ ನಟರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಅಪ್ಪುರವರ ಒಂದು ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುವುದು ಎಂದು ತಿಳಿಸಿದರು. ಹರ್ಷವರ್ಧನ್, ಎನ್ಕೆಎಸ್ ಟಿವಿ ಫೋರ್, ಶ್ರೀನಿವಾಸ್ಪುರ. ಶ್ರೀನಿವಾಸ್ಪುರದ ಪಟ್ಟಣದಲ್ಲಿ ಈ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದಿಂದ ನಾವು ಈ ಅಪ್ಪು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈಗ 11:30 ಸಮಯಕ್ಕೆ ಎಲ್ಲ ಸಾರ್ವಜನಿಕರಿಗೂ ಅಪ್ಪುವರ ಜ್ಞಾಪಕಾರ್ಥವಾಗಿ ಎಲ್ರಿಗೂ ಊಟದ ವ್ಯವಸ್ಥೆ ಅನ್ನೋ ಸಂದರ್ಭದಲ್ಲಿ ನಾವು ಏರ್ಪಡಿಸಿದ್ದೀವಿ. ಎಲ್ಲ ನಮ್ಮ ಈ ಕಾರ್ಯಕ್ರಮನ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ರತ್ನಕ್ಕೆ